ನೀವಿಬ್ರು ಏನೋ ಮುಚ್ಚಿರ್ತಿದ್ರಾ ಇವಾಗ ನಿಜ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನೀವು ಹೋಗೋದಕ್ಕೆ ಬಿಡಲ್ಲ ಇನ್ನು ಮುಚ್ಚಿರೋದ್ರಲ್ಲಿ ಅರ್ಥ ಇಲ್ಲ ಸತ್ಯ ಇವರು ನಿಮ್ಮ ಅಮ್ಮನತ್ರ ನಿಮ್ಮ ಮನೆಗೆ ಸೇರಿಸ್ಕೊಳ್ಳಿ ಅಂತ ಮಾತಾಡಕ ಹೊರಟಿದ್ದಾರಮ್ಮ प्रदर्शन हाकोबाता कणे मद्वे आगती हूड़गी हरके हमी मुगस बारे हरके नान कुरी आगे याके हेल्ती हम सरी हिनी जानकी हरके जानकी सत् हाको नंगू गप हरके ऐनू इलाते स्वल्प होत दूर कल्स निम हत्र ऐन विषय जानकी अते जातक ऐन दोष परिहार देवस्थान ऐन विशेष पूजे गोता निम्हे जातक दोषना यार जातक दोष इद्यम्मा दोष इदे अंत अल्ल अते दोष इद्रे अन्नो भय ಬೀಗ್ರು ಮತ್ತೆ ಫೋನ್ ಮಾಡಿದ್ರು ದಿವ್ಯ ಜಾತಕ ಇದ್ರೆ ಕಳಿಸ್ಕೊಡಿ ಅಂತ ಕೇಳಿದ್ರು ಅಯ್ಯೋ ದೇವರೇ ನಾವು ಅವತ್ತೆ ಕೊಟ್ಟವಲ್ಲ ಅವರೇ ಬಂದು ತಗೊಂಡು ಹೋದ್ರು ಜಾತಕ ತಗೊಂಡು ಹೋಗಿ ಗುರುಗಳಿಗೆ ತೋರಿಸಿ ಎರಡು ಜಾತಕನು ದಿವಿನ ಕೂಡ ಬರುತ್ತೆ ಅಂತ ಹೇಳಿದವರು ಈಗೇನಂತೆ ಜಾತಕದಲ್ಲಿ ಸಮಸ್ಯೆ ಗೊತ್ತಿಲ್ಲ ಅತ್ತೆ ಮೊದಲು ಕೊಟ್ಟಿದ್ದ ಜಾತಕ ಕಳೆದು ಹೋಗಿದೆ ಅಂತೆ ಗುರುಗಳು ಮತ್ತೆ ಜಾತಕ ನೋಡಬೇಕು ಅಂತಿದ್ದಾರೆ ತಂದು ಕೊಡ್ತೀರಾ ಅಂತ ಕೇಳಿದ್ರು ಆಯ್ತು ಬಿಡು ಕೊಡಣ ನಮ್ಮ ದಿವ್ಯ ಜಾತಕದಲ್ಲಿ ಆಗಿಲ್ಲದೆ ಇರೋ ದೋಷ ಈಗೇನಂತೆ ಮೊದಲು ಜಾತಕ ಕೊಡಣ ದೋಷ ಏನಾದರೂ ಇದೆ ಅಂತ ಗೊತ್ತಾದ್ರೆ ಆಮೇಲೆ ಪರಿಹಾರ ಮಾಡ್ಸಿದ್ರೆ ಆಯ್ತು ಆದ್ರೂ ನನಗೆ ಯಾಕೋ ಆತಂಕ ಆತ್ತೆ ಏನು ಆಗಲ್ಲ ಜಾನಕಿ ದೇವರೇ ಏನಾಗಬೇಕು ಅಂತ ಅನ್ಕೊಂಡಿರ್ತಾನೋ ಹಾಗೆ ಆಗೋದು ಯಾರಿಗೆ ಯಾರು ಅಂತ ಜಾತಕದಲ್ಲಿ ಮಾತ್ರ ಅಲ್ಲ ಹಣೆಲು ಬರ್ದಿರುತ್ತೆ ಗೊತ್ತಾ ನಿಮಗೆ ಅದಲ್ಲ ಯಾವ ದೋಷನೂ ಇರಲ್ಲ ಅದನ್ನ ಯಾರಿಂದ ತಪ್ಪಿಸಕ್ಕೂ ಆಗಲ್ಲ ನೀನ್ ಸುಮ್ಮನೆ ಆತಂಕ ಪಡಬೇಡ ಅಲ್ ಬೇಬಿ ಗೋವಿಂದಣ್ಣ ಹೇಳ್ತಿರೋದು ನಿಜನಾ ಸತ್ಯ ನೀನ್ ಅವತ್ತ ಮನೆಗೆ ಬಂದಾಗ ನೀನ್ ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಿದ್ದೆ ಆದ್ರೆ ಇದನ್ನೆಲ್ಲ ನೀ ನನ್ನತ್ರ ಹೇಳ್ಕೊಳ್ಳೋಕೆ ಬಂದೆ ಅಂತ ನಾನು ಯೋಚನೆನೇ ಮಾಡಲಿಲ್ಲ ಅಮೂಲ್ ಬೇಬಿ ನಾನು ನಿಮ್ಮ ಮನೆಗೆ ಬಂದಿದ್ದು ತಪ್ಪೇ ಇಲ್ಲ ಸತ್ಯ ಮೊದಲೇ ಪಾಪ ನೀನು ಇಷ್ಟೋ ನೋವಲ್ಲಿದ್ಯಾ ಈ ವಿಷಯನ ನನ್ನ ಜೊತೆ ನೀನು ಶೇರ್ ಮಾಡಿದ್ರೆ ನಿನ್ನ ಮನಸ್ಸು ಹಗರ ಆಗುತ್ತೆ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಾನೂ ಅನ್ಸಿರುತ್ತೆ ಈ ವಿಷಯ ನಾನು ಹೇಳಕ್ಕೆ ಬಂದಿದ್ದು ತಪ್ಪೇ ಇಲ್ಲ ಸತ್ಯ ನಾನು ನಿನ್ನ ಫ್ರೆಂಡ್ ಆಗಿ ನಿನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡೆ ಹೋದೆ ಅದಕ್ಕೆ ನನಗೆ ನನ್ನ ಬಗ್ಗೆನೇ ಬೇಜಾರ್ ಆಗ್ತಾ ಇದೆ ಅಮೂಲ್ ಬೇಬಿ ಸುಮ್ಮನೆ ಏನೇನೋ ಮಾತಾಡಬೇಡ ಅದು ಬಿಡು ಈಗ ನೀನು ಯಾಕೆ ನನ್ನ ಅಮ್ಮನತ್ರ ಮಾತಾಡಬೇಕು ಅಂತ ಅಂದ್ಕೊಂಡೆ ಮೊದಲು ಅದನ್ನ ಹೇಳು ಯಾಕೆ ಅಂದ್ರೆ ಒಂದ ರೀತಿ ನಿನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ನಾನೇ ಕಾರಣ ನಮ್ಮ ಕಂಪನಿ ಮಾಡಿದ ತಪ್ಪಿಂದ ಇಷ್ಟೆಲ್ಲ ಆಯ್ತು ಅದಕ್ಕೆ ಅದನ್ನ ಸರಿ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಆಹಾ ಎಂತ ಒಳ್ಳೆ ಮನಸ್ಸು ಸರ್ ನಿಮ್ಮದು ಈ ಡ್ರಾಮಾ ಎಲ್ಲ ಬೇಕಾ ನೀನು ಏನಾದರೂ ಅನ್ಕೋ ಸತ್ಯ ನಾನು ಇವತ್ತು ನಿಮ್ಮ ಮಮ್ಮಿ ಜೊತೆ ಮಾತಾಡಲೇಬೇಕು ನಿನ್ನ ಆ ಮನೆಗೆ ಸೇರಿಸಲೇಬೇಕು ಸಾಕು ಇಂತ ಮಹತ್ ಕಾರ್ಯ ಎಲ್ಲ ಮಾಡೋದೇನ್ ಬೇಕಾಗಿಲ್ಲ ನಿನಗೆ ಬೇಕಾಗಿಲ್ಲದೆ ಇರಬಹುದು ಆದರೆ ನನಗೆ ಬೇಕು ನೀನು ಈ ರೀತಿ ಮನೆಯಿಂದ ದೂರ ಆಗಿ ನೋ ಅನ್ಬೋಸೋದು ನನಗೆ ಇಷ್ಟ ಇಲ್ಲ ನನ್ನ ಹೃದಯಕ್ಕೆ ಹತ್ತಿರದವರು ಯಾರೇ ಆಗಿರಲಿ ಅವರು ನೋವಲ್ಲಿದ್ರೆ ನನಗೂ ನೋವಾಗುತ್ತೆ ಅದಕ್ಕೆ ನನ್ನಿಂದಾಗಿ ತಪ್ಪನ್ನ ನಾನೇ ಸರಿ ಮಾಡಬೇಕು ಅಂತ ನನ್ನ ಹೃದಯ ಹೇಳ್ತಾ ಇದೆ ನಾನು ಯಾವಾಗಲೂ ನನ್ನ ಹೃದಯ ಹೇಳಿದ ಮಾತೇ ಕೇಳೋದು
ದೇವರ ದರ್ಶನ ಆದ್ಮೇಲೆ ನಾನ್ ಯಾಕೆ ಇಲ್ಲಿ ಹೆಚ್ಚೊತ್ತಿರ್ಲಿ? ಸತ್ಯ, ನಾನು ಕರೆದಿದ್ದು ಆ ಕಡೆ ಹೋಗ್ಬೇಡ ಅಂತ ಹೇಳೋದಿಕ್ಕೆ, ಕರೆದು ಬಿಟ್ಟು ಮಾತಾಡ್ಸೋಕಲ್ಲ. ಏನಾಯ್ತು ಜಾನಕಿ ನಿನ್ಗೆ? ಹಿಂದೆ ಕರೆದ್ಬಿಟ್ಟು ಹೀಗೆಲ್ಲ ಮಾತಾಡ್ತಾರ? ಅತ್ತೆ, ಇವಳ ಹತ್ರ ಮಾತಾಡೋದೇನು ಉಳಿದಿದೆ? ಅಲ್ಲಿ ಅಳಿಯಂದ್ರು ದಿವ್ಯ ಮಾತಾಡ್ತಿದ್ದಾರೆ, ಅದಕ್ಕೆ ಆ ಕಡೆ ಹೋಗೋದ್ ಬೇಡ ಅಂತ ಹೇಳಿ. ಇವಳಿಂದ ಆಗಿರೋ ಅನಾಹುತಗಳೇ ಸಾಕು, ಅಲ್ಲಿ ಹೋಗಿ ಅವ್ರ ಮದುವೆ ಕಲ್ಲು ಹಾಕೋ ಕೆಲಸ ಮಾಡೋದ್ ಬೇಡ. ನೀನ್ ತಪ್ಪ ಮಾಡ್ತಿದೀಯ ಜಾನಕಿ, ನೀನ್ ಅವಳ ಹತ್ರ ಪ್ರೀತಿಯಿಂದ ಮಾತಾಡೋದ್ ಬೇಡ. ಕಡೆ ಪಕ್ಷ ಅವಳ ಮನ್ಸಿಗೆ ಬೇಜಾರಾಗ್ದಿರೋ ಹಾಗಾದ್ರೂ ಮಾತಾಡೆ. ಬರೀ ಬೇರೆಯವ್ರಿಗೆ ಕಂಟಕ ತಂದಿಡೋರ್ ಮನ್ಸಿಗೆ ಬೇಜಾರ್ ಎಲ್ಲಾಗುತ್ತೆ ಅತ್ತೆ? ದಿವ್ಯನ್ ಮದ್ವೆಗೆ ಏನಾದ್ರೂ ಕಂಟಕ ಅಂತ ಇದ್ರೆ ಅದು ಇವಳೊಬ್ಳೆ. ಇವಳಿಂದ ಆ ಮದ್ವೆಗೆ ಎಲ್ಲಿ ಕುತ್ತು ಬರುತ್ತೋ ಅನ್ನೋ ಭಯ ನನಗೆ, ಅದಕ್ಕೆ ಇವಳನ್ನ ದೂರ ಇದ್ಬಿಡೋದಕ್ಕೆ ಹೇಳಿ. ಹಾಗಂತ ಆ ಮಗು ಪ್ರಪಂಚದಲ್ಲಿ ಎಲ್ಲೂ ಓಡಾಡ್ಲೇಬಾರ್ದ? ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ಇವಳೇನಾದ್ರೂ ಆ ಕಡೆ ಹೋದ್ರೆ ಮನೆಯಿಂದ ಆಚೆ ಹಾಕ್ದವಳು ಪ್ರಪಂಚದಲ್ಲೇ ನನ್ನ ಪಾಲು ಇಲ್ಲ ಅನ್ಕೊಂಡ್ಬಿಡ್ತೀನಿ. ಏನ್ ಮಾತು ಅಂತ ಅರ್ಥ ಜಾನಕಿ? ಹೆತ್ತ ತಾಯಿ ಆಡೋ ಮಾತೇನೆ ಇದು? ಹೆತ್ತ ತಾಯಿ ಹೊಟ್ಟೆ ಉರಿಸೋ ಇಂತ ಮಕ್ಕಳು ಹುಟ್ಟಿದ್ರೆ ತಾಯಿ ಬಾಯಲ್ಲಿ ಇಂತ ಮಾತೆ ಬರೋದು? ನಿನಗ ಅವಳು ಬೇಡ್ತಾ ಇರ್ಬಹುದು, ನನ್ಗ ಅವಳು ಬೇಕು. ಬೇಡ ಕಿರ್ಚಮ್ಮ, ನಾನಂತೂ ಮನೆಯಿಂದ ಆಚೆ ಬಂದಾಯ್ತು, ಈಗ ಮದುವೆ ಸಮಯ, ನೀನೆ ಅಮ್ಮನಿಗ್ ಬಲ. ನೀನ್ ಅಲ್ಲೇ ಇರ್ಬೇಕು, ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ. ನಾನು ಆ ಕಡೆ ಹೋಗಲ್ಲ, ನಾನು ದೂರನೇ ಇರ್ತೀನಿ. ಅತ್ತೆ ಬೇಗ ಬನ್ನಿ. ಸತ್ಯ, ಅಮ್ಮ ಸಿಟ್ ಮಾಡ್ಕೊಂತಾಳೆ. ಹುಡುಗಿರ್ಜಮ್ಮ, ಏನ್ಸಲಮ್ಮ ಏನೋ ಇದ್ರ ಬೇಡ ಗಬ್ಬಾಸ್ನೇ ಅಲ್ವ. ಯಾರು ಇಲ್ವಾ ಮನೇಲಿ? ಡರ್ಲಿಂಗು, ಮನೇಲಿ ಯಾರು ಇಲ್ಲ. ಏನು ಇಲ್ಲ, ವೇಟ್ ಮಾಡ್ಬೇಕಾ ಡರ್ಲಿಂಗ್? ಅಲ್ಲ ನನ್ನ ಡಾರ್ಲಿಂಗು, ಏನೋ ಸರ್ಪ್ರೈಸ್ ಇದೆ, ಜಾತಕ ನೀವೇ ತಗೊಂಡ್ ಬನ್ನಿ ಅಂತ ಯಾಕೆ ಹೇಳಿದ್ಲು? ಅಷ್ಟೆಲ್ಲ ಫೈಟ್ ಮಾಡಿ ಮಾವನ ಒಪ್ಸಿ ಜಾತಕ ನಾವೇ ತಗೊಂಡ್ ಬರ್ತೀವಿ ಅಂತ ಹೇಳಿ ಈಗ ನಾನು ಒಬ್ಬನ್ನೇ ಈ ಸ್ಲಮ್ ಕಳಿಸಿದಾಳೆ. ಬರೋದೇನ್ ಬಂದ್ಬಿಟ್ಟಿದೀನಿ, ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಅಲ್ಲ ಡಾರ್ಲಿಂಗ್ ತಲೆಯಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಬೆಳಿಗ್ಗೆಯಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದ್ದಾಳೆ, ಅಂತ ಸರ್ಪ್ರೈಸ್ ಏನಿರ್ಬೋದು?
ಇಲ್ಲಪ್ಪ, ಮೊದಲು ಜಾತಕ ತಗೊಂಡು ಹೋಗಿ, ಎಲ್ಲ ಕೂಡ ಬಂದಿದೆ ಅಂತ ಗೊತ್ತಾದ್ಮೇಲೆ ತಾನೆ ನಿಶ್ಚಿತಾರ್ಥ ಆಗಿದ್ದು. ಈಗ ಯಾಕೆ ಇದಕ್ಕಿದ್ದ ಹಾಗೆ ಜಾತಕ? ನೋಡಿ ಅಮ್ಮ, ನಮ್ಮ ಮನೇಲಿ ಹೇಗಂದ್ರೆ ಗುರುಗಳು ಹೇಗೆ ಹೇಳ್ತಾರೋ ಹಾಗೆ ನಡೆಯುತ್ತೆ. ಅವ್ರ ಮದುವೆ ಆಗ್ಲಿ ಅಂದ್ರೆ ಆಗುತ್ತೆ, ನಿಲ್ಸಿ ಅಂದ್ರೆ ನಿಲ್ಲುತ್ತೆ. ಗುರುಗಳೇನೋ ಅವತ್ತು ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರು, ಆದ್ರೆ ಈಗ ಮತ್ತೆ ಜಾತಕ ನೋಡ್ಬೇಕು ಅಂತ ತುಂಬಾ ಅನುಮಾನದಿಂದ ಹೇಳಿದ್ದಾರೆ. ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದ್ವಿ. ನೀವು ಮೊದಲು ಜಾತಕ ಕೊಟ್ಟಿದ್ರಲ್ಲ ಮಾವ ಗಡ್ಬಿಡಿಯಲ್ಲಿ, ಅದು ಎಲ್ಲೋ ಇಟ್ಬಿಟ್ಟಿದ್ದಾರೆ, ಮರ್ತು ಹೋಗಿದ್ದಾರೆ ಅವರು. ಹೌದು ಅತ್ತೆ, ರಾಮಚಂದ್ರಣ್ಣ ಅವ್ರು ನನ್ಗೆ ಹೇಳಿದ್ರು. ಹೌದೌದು, ಒಳ್ಳೇದೇ ಆಯ್ತು. ನೀವು ದಿವ್ಯನ್ ಜಾತಕ ಕೊಟ್ಬಿಟ್ರೆ ನಾನ್ ಕೊಡ್ತೀನಿ. ಬೇಡ, ತಗೋ ನೀನ್ ಕಾಫಿ ಕೊಡು, ನಾನ್ ತಂದು ಕೊಡ್ತೀನಿ. ಅಲ್ಲ ಕಾಫಿ ದಿವ್ಯಾ, ಏನ್ ಅಲ್ಲಿ ನೋಡ್ತಾ ಇದೀಯಾ? ಕಾಫಿ ಕೊಡಮ್ಮ. ಕಾರ್ತಿಕ್ ಎಂಗೇಜ್ಮೆಂಟ್ ಅಲ್ಲಿ ಹಾಕಿರೋ ರಿಂಗ್ ನ ನೀನ್ ರೆಗ್ಯುಲರ್ ಆಗಿ ಹಾಕಲ್ವಾ? ಕಾರ್ತಿಕ್ ಏನು ಮಾತಾಡ್ತಿಲ್ಲ, ರಿಂಗ್ ಹಾಕಲ್ವೋ ಅಥವಾ ರಿಂಗೇ ಇಲ್ವೋ? ಎಲ್ಲಾದ್ರೂ ಕಳ್ಕೊಂಡ್ಯೋ? ಇಲ್ಲ, ಅದನ್ನ ಅಳಿಯಂದ್ರು ಡೈಮಂಡ್ ಹಾಕ್ಸ್ಕೊಡ್ತೀನಿ ಅಂತ ತಗೊಂಡ್ ಹೋದ್ರಂತೆ. ಓ, ಕಾರ್ತಿಕ್ ತಗೊಂಡ್ ಹೋದ್ರ? ಇರ್ಬೋದು ಇರ್ಬೋದು, ಕಾರ್ತಿಕ್ ಡೈಮಂಡ್ ಬಗ್ಗೆ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾರೆ. ಇವ್ರೇನಾದ್ರೂ ಹೋಗಿ ಕಾರ್ತಿಕ್ ಹತ್ರ ಈ ವಿಷಯ ಕೇಳಿದ್ರೆ ಏನ್ ಮಾಡೋದು? ತಗೊಳ್ಳಿ ದಿವ್ಯನ್ ಜಾತಕ. ಅಯ್ಯೋ ದೇವ್ರೆ, ಜಾತಕದ ವಿಷಯ ಗೊತ್ತಾದ್ರೆ ದೊಡ್ಡ ತೊಂದ್ರೆನೆ ಆಗುತ್ತೆ. ಏನಪ್ಪ ಇದು, ಎಲ್ಲ ಒಟ್ಟೊಟ್ಟಿಗೆ ತಲೆ ಸುತ್ತಕೋತಿದೆ. ತುಂಬಾ ಸಂತೋಷ. ಕಾಫಿ ಕೀರ್ತನ ಹೇಳ್ದಾಗೆ ತುಂಬಾ ಚೆನ್ನಾಗಿತ್ತು ಆಂಟಿ. ದಿವ್ಯಾ, ಕಾರ್ತಿಕ್ ಇಂದ ರಿಂಗ್ ನ ಬೇಗ ತಗೊಂಬಿಡು, ಇಲ್ಲ ಅಂದ್ರೆ ರಿಂಗ್ ಹಾಕೋ ಬೆರಳುಗಳು ಬೇರೆ ಆಗ್ಬೋದು. ಅಯ್ಯೋ, ನಾನ್ ತಮಾಷೆ ಮಾಡ್ದೆ ಅಷ್ಟೇ. ಪರವಾಗಿಲ್ಲಮ್ಮ, ಈ ತಮಾಷೆ ಎಲ್ಲ ನಮಗ್ ರೂಢಿ ಆಗಿದೆ. ಸರಿ ಆಂಟಿ, ನಾವೇನ್ ಬರ್ತೀವಿ? ಸರಿ ಬರ್ತೀವಿ ನಾವು. ಆಯ್ತಪ್ಪ, ಹೋಗ್ಬಿಟ್ಟು ಬನ್ನಿ. ನಾನು ನಿಮ್ ಮನೆಗೆ ಬಂದಾಗ ನಿಮ್ಮ ಹುಡುಗನಿಗೆ ಗೊತ್ತು ಮಾಡಿದ ಹುಡುಗಿ ಜಾತಕ ತಗೊಂಡ್ ಬನ್ನಿ ಅಂತ ಹೇಳಿದ್ದೆ.
ಅದನ್ನ ಮತ್ತೊಂದ್ಸತಿ ನೋಡ್ಬೇಕು ಅಂತ ಪ್ರೇರಣೆ ಆಗಿದೆ. ಗುರುಗಳು ಜಾತಕ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಅವ್ರ ಜಾತಕ ನೋಡಿದ್ಮೇಲೆ ತಾನೆ ನಾವು ಮದುವೆ ಫಿಕ್ಸ್ ಮಾಡಿದ್ದು. ಈಗ ಯಾಕೆ ಮತ್ತೆ ನೋಡಬೇಕು ಅಂತ ಹೇಳ್ತಿದ್ದಾರೆ? ಗುರುಗಳು ಹಾಗೆಲ್ಲ ಸುಮ್ಸುಮ್ನೆ ಏನು ಹೇಳಲ್ಲ ಅಲ್ವಾ? ಹಾಗಲ್ವೇ, ಅವ್ರು ಹೇಳಿದ ಮೇಲೆ ತಾನೆ ನಾವು ಫಿಕ್ಸ್ ಮಾಡಿದ್ದು. ಈ ಹುಡುಗಿ ನಿಮ್ಮ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ, ನಿಮ್ಮ ಮನೆ ಏಳಿಗೆ ಆಗುತ್ತೆ ಅಂತ ಎಲ್ಲ ಹೇಳಿದ ಮೇಲೆ ಫಿಕ್ಸ್ ಮಾಡಿದ್ದು. ಈಗ ಯಾಕೆ ಅನುಮಾನ ಪಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಜಾತಕ ಕಳಿಸಿದ್ದು ನಿಮಗೆ ತಲುಪ್ತಾ? ಹಾ, ಜಾತಕ ಏನೋ ತಲುಪ್ತು. ಆದರೆ ಏನು ಸ್ವಲ್ಪ ಚೇಂಜಸ್ ಇದೆಯಲ್ಲಮ್ಮ. ಏನೋ ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂತಿದೆ. ನೀವು ಮೊದಲು ಕೊಟ್ಟಿದ್ದ ಜಾತಕದಲ್ಲಿ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿ ಅಂತಿತ್ತು. ಹಲೋ, ಕೇಳಿಸ್ತಾ ಇದೆಯಮ್ಮ? ಹಾ ಅಣ್ಣ, ಕೇಳಿಸ್ತಾ ಇದೆ. ಅದೇ ಅಮ್ಮ, ನೀವು ಕೊಟ್ಟಿರೋದು ದಿವ್ಯ ಜಾತಕ ತಾನೇ? ಹೌದಣ್ಣ, ನಾನು ದಿವ್ಯನ್ ಜಾತಕನೇ ಕೊಟ್ಟಿರೋದು. ಅದರಲ್ಲೇ ಹೆಸರು ಇದೆ. ಹಾ, ಹೆಸರೇನೋ ದಿವ್ಯ ಅಂತಲೇ ಇದೆಯಮ್ಮ. ಆದ್ರೆ ನಾವು ಮೊದಲು ನೋಡಿದ ಜಾತಕಕ್ಕೂ ಈ ಜಾತಕಕ್ಕೂ ತುಂಬಾ ವ್ಯತ್ಯಾಸ ಇದೆಯಲ್ವಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ, ಏನೋ ವ್ಯತ್ಯಾಸ ಆದಂಗಿದೆ. ನಾನು ಇನ್ನೊಂದ್ಸರಿ ಸರಿಯಾಗಿ ನೋಡಿ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಸರಿಯಮ್ಮ, ನಾಳೆ ಹೇಗಿದ್ರು ಗುರುಗಳು ನಮ್ಮ ಮನೆಗೆ ಬರ್ತಿದ್ದಾರೆ. ನೀವು ಇನ್ನೊಂದ್ಸರಿ ಆ ಜಾತಕ ನೋಡಿ ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಆಗಿದ್ರೆ ಅದನ್ನ ತಗೊಂಡು ನೀವೇ ಬಂದ್ಬಿಡಿ. ನೀವು ಗುರುಗಳನ್ನ ಭೇಟಿ ಮಾಡಿದಾಗತ್ತೆ. ಆಯ್ತಣ್ಣ. ಸರಿಯಮ್ಮ. ತುಂಬಾ ಹೊತ್ತಿಂದ ಇದ್ದ ಸತ್ಯ. ನಮಗೂ ಅವನ ಮೇಲೆ ಡೌಟ್ ಬಂದು ಇನ್ನೇನು ಕೇಳೋ ಅಷ್ಟರಲ್ಲಿ ನೀನ್ ಬಂದ್ಬಿಟ್ಟೆ. ಹೌದು, ಅವ್ನು ಯಾರಿರ್ಬೋದು? ಅವ್ನು ಯಾರಾದ್ರೂ ಆಗಿರ್ಲಿ, ಆದ್ರೆ ಅವನೊಂದು ದೊಡ್ಡ ಹೆದರು ಪುಕ್ಲ ಅನ್ನೋದು ಗೊತ್ತಾಯ್ತು. ಅವ್ನು ನಮ್ಗೆ ಏನು ಮಾಡಲ್ಲ. ಇನ್ನು ಸತಿ ಏರಿಯಾ ಕಡೆ ಬರ್ಲಿ, ನಾಲ್ಕು ತತ್ಕಿ ಬಾಯಿ ಬಿಡ್ಸೋಣ. ಸರಿ, ನಡೀಲ. ನಿರ್ಧಾರ ಮಾಡು ಅಂದ್ರೆ ಸತ್ಯನ ಮುಚ್ಚಿಟ್ಟಷ್ಟು
ಅದ್ರ ಭಾರ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇರೋ ಸತ್ಯನ ಹೇಳಿ ನಿನ್ ಭಾರನ ಕಡಿಮೆ ಮಾಡ. ಅಂದ್ರೆ ಮೊದಲು ಕೊಟ್ಟಿದ್ದ ಜಾತಕ ದಿವ್ಯಂದಲ್ಲ ಅಂತ ಹೇಳು ಅಂತೀರತ್ತೆ? ಅಷ್ಟೇ ಅಲ್ಲ, ಯಾವುದೋ ಕಾರಣಕ್ಕೆ ಹೇಳಿದ ಸುಳ್ಳು ಈಗ ಬೆಳೆದು ಹೆಮ್ಮರ ಆಗಿ ನಿಂತಿದೆ. ಈ ಸುಳ್ಳಿನ ಹಣೆ ಬರನೆ ಅಷ್ಟು ಕಣೆ, ಜಾಲಿ ಮರದ ಹಾಗೆ ನೆರಳು ಕೊಡದೆ ಹೋದ್ರೂ ಮೈ ತುಂಬಾ ಮುಳ್ಳು ತುಂಬಿಕೊಂಡು ಬೆಳೆದು ದೊಡ್ಡದಾಗುತ್ತೆ. ನೀವ್ ಹೇಳ್ತಿರೋದು ನಂಗೆ ಅರ್ಥ ಆಗ್ತಿಲ್ಲ. ಬೀಗರ್ ಮನೆಯವ್ರಿಗೆ ನೀನ್ ಮುಚ್ಚಿಟ್ಟಿರೋ ಸತ್ಯನ ಹೇಳ್ಬಿಡು. ನನಗೆ ದಿವ್ಯ ಒಬ್ಳೆ ಮಗಳಲ್ಲ, ಸತ್ಯ ಅನ್ನೋ ಇನ್ನೊಬ್ಬಳು ಮಗಳಿದ್ದಾಳೆ ಅಂತ ನಿಜನ ಹೇಳ್ಕೊಂಬಿಡು. ಏನ್ ಹೇಳ್ತಿದ್ರ ಅತ್ತೆ? ಹೌದು ಕಣಿ, ಇರೋ ನಿಜನ ಬೀಗರ್ ಮುಂದೆ ಹೇಳಿ ನಿರಾಳ ಆಗೋದಕ್ಕೆ ನಿನಗೆ ಸಿಕ್ಕಿರೋ ಒಂದು ಅವಕಾಶ ಇದು. ಅಪ್ಪ ಕಣೆ, ಆ ನನ್ನ ಕಂದನ್ನ ಅವಳು ಈ ಮನೆಯವಳೇ ಅಲ್ಲ ಅಂತ ಮದ್ವೆಯಿಂದ ಅಲ್ಲ 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 ಮನೆಯಿಂದಲೇ ದೂರ ಇಟ್ರೆ ಈ ನೋವನ್ನ ಆ ಕಂದ ಹೇಗೆ ಸಹಿಸ್ಕೊಳ್ಳುತ್ತೆ? ಸಾಕು ಕಣೆ, ಇಷ್ಟು ದಿನ ನಮ್ಮ ಸ್ವಾರ್ಥಕ್ಕಷ್ಟೇ ಅವಳನ್ನ ಬಳಸ್ಕೊಂಡಿದ್ದು ಸಾಕು ಜಾನಕಿ. ಮದ್ವೆಗೆ ಅವಳನ್ನ ದೂರ ಇಟ್ಟು ಯಾವ ಮದುವೆ ಮಾಡ್ಬೇಕು ಅಂತ ನೀನ್ ಹೊರಟಿದ್ಯೋ, ಈಗ ಅದೇ ಮದ್ವೆಗೆ ಅವಳು ಸೇತುವೆ ಆಗಿದ್ದಾಳೆ. ಈಗ ಅವಳನ್ನ ಮನೆಯಿಂದ ಆಚೆ ತಳ್ಳಿ ಅವಳ ಜಾತಕ ಬಳಸ್ಕೊಂಡು ಮದ್ವೆ ಮಾಡಕ್ ಹೊರಟಿರೋದು ನಾವು ಅವಳಗ್ ಮಾಡ್ತಿರೋ ಅನ್ಯಾಯ ಕಣೆ. ಯಾಕೆ ಹೀಗೆಲ್ಲ ಆಯ್ತು ಅತ್ತೆ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿಲ್ಲದೆ ತಿರುಗಿ ನೋಡಿದ್ರೆ ಆಗಿರೋ ತಪ್ಪೆಲ್ಲ ನನ್ನಿಂದನೇ ಆಗಿರೋ ಹಾಗೆ ನನ್ನಿಂದನೇ ಸುತ್ತಕೊಂಡಿದೆ. ಸತ್ಯನ ಬಗ್ಗೆ ಆ ಮನೆಯವ್ರ ಹತ್ರ ಹೇಳ್ಬಾರ್ದು ಅಂತ ಅದು ಯಾವ ಕೆಟ್ಟಗಳಿಗೆಲ್ಲ ಅನ್ಕೊಂಡೋ ಏನೋ ಅತ್ತೆ. ಆದ್ರೆ ಈಗ ಹೇಳ್ಬೇಕು ಅಂದ್ರು ಸಂಕಟದಲ್ಲಿ ಸಿಕ್ಕಾಕೊಂಡು ಸಾಯ್ತಾ ಇದ್ದೀನಿ ಅತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಕಣೆ, ಇರೋ ಎಲ್ಲ ಸತ್ಯನೂ ಅವ್ರ ಮುಂದೆ ಹೇಳ್ಬಿಡು. ಏನೋ ಅತ್ತೆ, ನಿಮ್ಮಷ್ಟು ಧೈರ್ಯ ನನಗಿಲ್ಲ. ಗಂಡ ದಿಕ್ಕಿಲ್ದಿರೋ ಮನೇಲಿ ಮಗಳಿಗೆ ಒಂದ್ ಒಳ್ಳೆ ಕಡೆ ಸಂಬಂಧ ಕೂಡಿ ಬಂದಿರುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಆ ಸಂಬಂಧ ಎಲ್ಲಿ ತಪ್ಪು ಹೋಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಈ ಮದ್ವೆ ಯಾವ ವಿಘ್ನ ಇಲ್ಲದೆ ನಡೀಲಿ ಅಂತ ಉಸಿರು ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೀನಿ ಅತ್ತೆ. ಅಂಥದ್ರಲ್ಲಿ ಹೀಗೆಲ್ಲ ಆದ್ರೆ ನಾನೇನ್ ಮಾಡ್ಲಿ ಹೇಳಿ? ಒಂದ್ ವೇಳೆ ಬೀಗ್ರಿಗೆ ನಿಜ ಗೊತ್ತಾಗಿ ಸತ್ಯನ ಅವತಾರ ನೋಡಿ ಅವ್ರ ಈ ಸಂಬಂಧನೇ ಬೇಡ ಅಂದ್ರೆ ನಮ್ ಕತೆ ಏನತ್ತೆ? ರಾಮಚಂದ್ರ ರಾಯರು ಹಾಗೆಲ್ಲ ಹೇಳ್ತಾರೆ ಅಂತ ನಿಂಗೆ ಅನ್ಸುತ್ತಾ ಜಾನಕಿ? ಅವ್ರು ಯಾವತ್ತು ಮೈ ಮೇಲೆ ಹಾಕೋ ಬಟ್ಟೆಗೆ ಬೆಲೆ ಕೊಡೋರಲ್ಲ, ಒಳ್ಳೆ ಮನಸ್ಸಿಗೆ ಮನುಷ್ಯತ್ವಕ್ಕೆ ಬೆಲೆ ಕೊಡೋರು. ತಿಳುವಳಿಕೆ ಇರೋರು, ಸಂಪ್ರದಾಯಸ್ಥರು. ಅವರಿಂದ ಈ ವಿಷಯನ ಮುಚ್ಚಿಟ್ರೆ ಅವ್ರಿಗೆ ಮೋಸ ಮಾಡ್ತಿದ್ದೀವಿ ಅಂತ ಅನ್ಸಲ್ವೇನೆ? ಇದ್ದದ್ದನ್ನ ಇದ್ದಾಗ ಹೇಳಿದ್ರೆ ಅವ್ರು ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋತಾರೆ ಅಂತ ನನ್ನ ನಂಬಿಕೆ ಇದೆ. ನಾನು ಹೇಳೋದನ್ನ ಕೇಳಮ್ಮ, ನಾಳೆ ಸತ್ಯನ ಜಾತಕ ತಗೊಂಡು ಹೋಗಿ ಅವ್ರಿಗೆ ಕೊಡು. ನಾನು ಮೊದಲು ಕೊಟ್ಟಿದ್ದು ಇದೇ ಜಾತಕ, ಇದು ನನ್ನ ಎರಡನೇ ಮಗಳ ಜಾತಕ, ಆದರೆ ನಿನ್ನೆ ಕೊಟ್ಟಿದ್ದು ದಿವ್ಯನ ಜಾತಕ ಅಂತ ಹೇಳಿ ಕ್ಷಮಿಸಿ ಅಂತ ಕೈ ಮುಗಿದು ನಿಂತುಬಿಡು. ಉಳಿದಿದ್ದೆಲ್ಲ ಆ ದೇವ್ರಿಚ್ಛೆ, ಇವ್ರ ನಿರ್ಧಾರ. ಏನೇ ಆದ್ರೂ ಎದುರಿಸೋಣ. ಆದ್ರೆ ಒಂದಂತೂ ನಿಜ, ನಮ್ಮಲ್ಲಿ ಸತ್ಯ ಇದ್ರೆ ಆ ದೇವರು ಕಾಪಾಡ್ತಾನೆ, ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ. ಸತ್ಯ ಯಾವತ್ತೂ ಸೋಲಲ್ಲ, ಸತ್ಯಕ್ಕೆ ಗೆಲುವಾಗೋದು.